ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಐದು ಚುಕ್ಕೆಗಳಿಂದ ಹೇಗೆ ರಂಗೋಲಿ ಬಿಡಿಸೋದು ಅಂತ ನೋಡ್ಕೊಳ್ಳೋಣ. ನಾನೀಗಾಗಲೇ ಚುಕ್ಕೆಗಳನ್ನ ಇಟ್ಕೊಂಡಾಗಿದೆ, ಬನ್ನಿ ಮೊದಲನೇ ರಂಗೋಲಿನ ನೋಡ್ಕೊಳ್ಳೋಣ. ಫಸ್ಟಿಗೆ ಈ ಎರಡು ಚುಕ್ಕಿಗಳನ್ನ ಬಿಟ್ಟು ಮೂರನೇ ಚುಕ್ಕಿಯಿಂದ ಒಂದು ಲೈನ್ ಎಳ್ಕೋಬೇಕು. ಅದೇ ಥರ ಎಲ್ಲ ಕಡೆನೂ ಒಂದೊಂದು ಗೀಟನ್ನು ಎಳ್ಕೋಬೇಕು. ಈಗ ಒಂದು ಬಾಕ್ಸ್ ಟೈಪಲ್ಲಿ ಬಂತು. ಇದನ್ನು ಬೇಕಾದರೆ ಸ್ವಲ್ಪ ರೌಂಡಾಗೂ ಮಾಡ್ಬೋದು, ನಾನು ಸ್ವಲ್ಪ ಉದ್ದವಾಗಿ ಓವೆಲ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಚುಕ್ಕಿಗಿಂತ ಸ್ವಲ್ಪ ಸೈಡಿಗೆ ಬರಬೇಕು ನಾವು ಇಳಿವಾಗಿ ಇಟ್ಟು ನೋಡ್ಕೊಳ್ಳಿ. ಹೀಗೆ ಹೊರಗೆ ಬರಬೇಕು, ಈ ಸೈಡು ಕೂಡ ಹೊರಗೆ ಬರಬೇಕು. ಈ ಥರ ಸೇರಿಸ್ಬಿಡಿ, ಈ ಥರ ಎಲ್ಲ ಸೈಡಲ್ಲೂ ಮಾಡ್ಕೊಳ್ಳೋಣ. ನೋಡಿ, ಇದು ಮೊದಲನೇ ಚಿತ್ರ ಆಯಿತು. ಈಗ ಬನ್ನಿ ಎರಡನೇ ರಂಗೋಲಿ ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ಎರಡು ಚಿತ್ರಗಳಾಯಿತು, ಬನ್ನಿ ಮೂರನೇ ಚಿತ್ರ ಹೇಗೆ ಅಂತ ನೋಡ್ಕೊಳ್ಳೋಣ. ಮೂರನೇ ಚಿತ್ರದಲ್ಲಿ ಈ ಒಂದು ಚುಕ್ಕಿನ ಬಿಟ್ಟು ಎರಡನೇ ಚುಕ್ಕಿಯಿಂದ ಗೆರೆನ ಎಳ್ಕೋಬೇಕಾಗತ್ತೆ. ಹೀಗೆ ಚುಕ್ಕಿ ಮೇಲೆ ಅಲ್ಲ, ಚುಕ್ಕಿನ ಬಿಟ್ಟು ಸೈಡಿಂದ ಬಾರ್ಡ್ರ್ ಥರ ಎಳ್ಕೋಬೇಕು. ಇದೇ ಥರ ನಾಲ್ಕು ಕಡೆ ಮಾಡಬೇಕಾಗತ್ತೆ. ಈಗ ನೋಡಿ, ಈ ಥರ ಸೈಡಲ್ಲಿ ಒಂದೊಂದು ಚುಕ್ಕಿ ಉಳಿದಿದೆಯಲ್ಲ, ಅದಕ್ಕೆ ಫಿನಿಷಿಂಗ್ ಮಾಡಿಕೊಡ್ತಾ ಬರೋಣ. ಇಷ್ಟೇ. ಈಗ ಮೂರು ರಂಗೋಲಿಗಳಾಯ್ತಲ್ಲ, ಬನ್ನಿ ನಾಲ್ಕನೇ ರಂಗೋಲಿಗೆ ಅಂತ ನೋಡ್ಕೊಳ್ಳೋಣ.
ನೆಕ್ಸ್ಟು ಐದನೇ ರಂಗೋಲಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ರಂಗೋಲಿ ನೋಡ್ಕೊಳ್ಳೋಣ. Thank you.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದಿಷ್ಟು 5 ಚುಕ್ಕೆಗಳಿಂದ ನಾವು ಬಿಡಿಸಬಹುದಾದಂಥ ಒಂದು ರಂಗೋಲಿಯಾಗಿದೆ. ಇನ್ನೂ ಕೂಡ ತುಂಬಾ ಬಿಡಿಸ್ಬೋದು. ನಾನಿಲ್ಲಿ ಸದ್ಯಕ್ಕೆ ಇಷ್ಟು ರಂಗೋಲಿನ ಬಿಡಿಸಿದ್ದೀನಿ. ನನ್ನ ಈ ರಂಗೋಲಿಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.